ಏ ನೀನು ನಮ್ಮ ಮನುಷ್ಯನೇ ಕಣಯ್ಯ, ಸಿ ಸಿ ಪಾಟೀಲ ಇಲ್ಲಿ ಬಹಳ ಜನ ನಮ್ಮ ಮನುಷ್ಯರು ಇದ್ರ, ಸೌದಿ ಸಿದ್ದು ಸೌದಿ ಮಾತ್ರ ನಮ್ಮ ಮನುಷ್ಯ ಅಲ್ಲ. ಅದರಿಂದ ಮನೆ ಅಧ್ಯಕ್ಷರೇ ನಾನು ಐ ಆಮ್ ಗೋಯಿಂಗ್ ಟು ಕಾನ್ಸ್ಟಿಟ್ಯೂಟ್ ಎನ್ ಐ ಪವರ್ ಕಮಿಟಿ ಎಡೆಡ್ ಬೈ ಎ ನೋನ್ ಎಕನಾಮಿಸ್ಟ್ ಆಫ್ ದಿಸ್ ಸ್ಟೇಟ್. ಆಗ್ಬೋದ? ಅದಕ್ಕೋಸ್ಕರ ಏನಿದು ಆಮೇಲೆ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥ ಹಣ, ಅನುದಾನ ಇದ್ದದ್ದು 2007 ಎಲ್ಲ ಓದ್ಬಿಡ್ಲ ಬೇಡ ಅಲ್ಲ, ನೀವು ಅಧ್ಯಕ್ಷರು ಹೇಳ್ದ ಕೇಳದ್ ನಾನು. ಟೋಟಲ್ 46,453.96 ಅಲೋಕೇಷನ್ ಖರ್ಚಾದ ಎಷ್ಟು ಗೊತ್ತಾ? 32,433 ಈ ವರ್ಷದ ಸೇರಿಲ್ಲ, 32,433. ಇಷ್ಟಾದ್ರೂ ಕೂಡ ತಾರತಮ್ಯ ಸಂಪೂರ್ಣವಾಗಿ ತಗ್ಗಿಲ್ಲ. ಅದಕ್ಕೋಸ್ಕರ 32,433 ಕೋಟಿ ಈ ವರ್ಷ 3,000 ಕೋಟಿ ಕೊಟ್ಟಿದ್ದೀವಿ. ಅದು ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿಲ್ಲ. 3,000 ಕೋಟಿನೂ ಕೂಡ ಖರ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸುಮಾರು 35,433 ಕೋಟಿ ಆಗುತ್ತೆ ಈ ವರ್ಷನೂ ಸೇರಿಸಿ, 35,433 ಕೋಟಿ. ಇಷ್ಟಾದ್ರೂ ಕೂಡ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಜಿಲ್ಲೆಗಿರ್ತಕ್ಕಂಥ ತಾರತಮ್ಯ, ಬರೀ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಜಿಲ್ಲೆ ಬೇರೆ ತಾಲೂಕುಗಳು ಕೂಡ ಇದಾವೆ. ಬೇರೆ ಈಗ ನಮ್ಮ ಕನಕಪುರ ಹೇಳಿದ್ರಿ ನೀವು, ಹಾಗೇನೆ ಯಗಡಿದೇವನ ಕೋಟೆ ಇದೆ, ಹಾಗೇನೆ ಚಾಮರಾಜನಗರ ಇದೆ, ಬೆಂಗಳೂರಿನಲ್ಲಿ ಅನೇಕ 11 ಅತ್ಯಂತ ಹಿಂದುಳಿದ ತಾಲೂಕುಗಳು 11 ಇದಾವೆ. ಸೊ ಒಟ್ಟು ಸೇರಿ 114 ತಾಲೂಕುಗಳು ಅಂತ ಎಲ್ಲ ಸೇರಿ ಇಡೀ ರಾಜ್ಯದಲ್ಲಿ 114 ತಾಲೂಕುಗಳು. ಅದರ ಪ್ರಕಾರ ಈಗ ಇವೆಲ್ಲ ತಾರತಮ್ಯ ಹೋಗ್ಬೇಕಲ್ಲ, ಅದಕ್ಕೆ ಈ ಕ್ರಮ ಸರ್ಕಾರ ಇವತ್ತು ಘೋಷಣೆ ಮಾಡ್ತಾ ಇದೆ. ಸರ್ಕಾರದ ಪರವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ, ಒಂದು ಹೈ ಪವರ್ ಕಮಿಟಿಯನ್ನ ರಚನೆ ಮಾಡಿ ಮತ್ತೆ ಅವರು ಶಿಫಾರಸನ್ನ ತಗೊಂಡು ಆ ಶಿಫಾರಸು ಕೊಡೋವರೆಗೆ ಈಗ ಇದು ಮುಂದುವರಿತದೆ. 3,000 ಕಾಲಮಿತಿ ಇಲ್ಲ ಅಂದ್ರೆ ಏನಾಗ್ತದೆ, ಅವರು ಬರೀ ಟಿಐಡಿ ಕಾರ್ ಬಂಗ್ಲೆ ಸಲುವಾಗಿ ಅವರೊಂದು 2 ವರ್ಷ ವರದಿ ಕೊಟ್ಟಿಲ್ಲ. ಅದೊಂದು ದೊಡ್ಡ ಜಾಗ್ರತೆ ಕೊಡಕ್ಕೆ ಕಾಲಮಿತಿ ಹಾಕೋಣ, 6 ತಿಂಗಳಲ್ಲೇ ಕುಡಿಯಪ್ಪ ಅಂತ ಹೇಳೋಣ. ಯಾಕಂದ್ರೆ ನಂಜುಂಡಪ್ಪ ಅವ್ರ ವರದಿ ಇದೆ, ಹಿಂದೆ ಪಂಚವಾರ್ಷಿಕ ಯೋಜನೆಗಳೆಲ್ಲ ಇದೆ, ಸೆಂಟ್ರಲ್ ಅವರು ಕೂಡ ಮಾಹಿತಿ ಎಲ್ಲ ಇಟ್ಕೊಂಡಿದ್ದಾರೆ, ಅವೆಲ್ಲ ಇದಾವೆ. ಸಮಯ ಜಾಸ್ತಿ ತಗೋಬೇಡಿ, 6 ತಿಂಗಳಲ್ಲೇ ಕೊಟ್ಬಿಡಿ ಅಂತ ಹೇಳ್ತೀನಿ. ಆಗ್ಬೋದಾ? ನೋಡಿ, ನಮ್ಮ ಸರ್ಕಾರ ಈ ತಾರತಮ್ಯ ಹೋಗಲಾಡಿಸ್ಲಿಕ್ಕೆ ನಾವು ಪಾಸಿಟಿವ್ ಆಗಿದ್ದೀವಿ. ವಿ ಆರ್ ಪಾಸಿಟಿವ್. ಆದ್ರಿಂದ ಮನೆ ಅಧ್ಯಕ್ಷರೇ, ಈ ಹೈದರಾಬಾದ್ ಕರ್ನಾಟಕ ಈಗ ಕಲ್ಯಾಣ ಕರ್ನಾಟಕ ಅಂತ ಆಗಿದೆ. ರಾಯರೆಡ್ಡಿ ಅವರೇ, ಕಲ್ಯಾಣ ಕರ್ನಾಟಕ ಅಲ್ಲಿ ಬಸವ ಕಲ್ಯಾಣ ಇತ್ತಲ್ಲ ಮನೆಯ ಯತ್ನಾಳ್ ಅವರೇ, ಬಸವ ಕಲ್ಯಾಣ ಏನೋದು ಏನ್ ಹೇಳಿ? ಬಸವಣ್ಣನವರ ಕಾರ್ಯಕ್ಷೇತ್ರ ಅಲ್ಲಿ ಅನುಭವ ಮಂಟಪ ಇದ್ದದ್ದು, ಕರ್ಮಭೂಮಿ ಕಾರ್ಯಕ್ಷೇತ್ರ ಅಂದ್ರೆ ಒಂದೇ, ಕರ್ಮಭೂಮಿ ಅಂದ್ರೆ ಒಂದೇ. ಆಯ್ತಪ್ಪ, ನೀ ರಾಯರೆಡ್ಡಿ ಹೇಳದನ್ನೇ ಹೇಳ್ತೀನಿ ನನ್ಗೇನಂತೆ. ಎಲ್ಲ ಶಾಂತ ಏನಿಲ್ಲ, ಅವ್ರು ಶಾಂತವಾಗಿದ್ದಾರೆ. ನೀವು ಎಷ್ಟೇ ಪಂಪ್ ಹೊಡೆದ್ರು ಕೂಡ ಅವ್ರು ಶಾಂತವಾಗಿ ಇರ್ತಾರೆ. ಇಡೀ ನಿಮ್ ಸಮುದಾಯ ನಿಮ್ ಶಾಂತ ಮಾಡತ್ರ ಕಾಯ್ಕೊಂಡು ಕೂತಿದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಹೈದರಾಬಾದ್ ಕರ್ನಾಟಕಕ್ಕೆ ಈಗ ರಾಯರೆಡ್ಡಿ ಅವರು ಮಾತಾಡಿದ್ರು,
ಶಾಂತ ಮಾಡೋ ಆಗುದಿಲ್ಲ ಅಂತ ಅವ್ರು ಹೇಳಿದ್ರು. ಪಾಪ ಅವ್ರು ನಾನು ಶಾಂತ ಮಾಡಬಾರ್ದತ್ತೆ ಅದೊಂದು ಟೀಮ್ ಕಟ್ಕೊಂಡು ಬಿಟ್ಟಾರೆ. ಅವ್ರು ತಾಯಿಯವರೆಗೆ ನನ್ನ ನಾಯಕ ನನ್ನ ನಾಯಕ ಅನ್ಕೋತ ಈಗ ಪಾಪ ಅವ್ರಿಗಿಂತ 20 ವರ್ಷ ಸಣ್ಣವ್ರ ಮುಂದೆ ಕೈ ಮುಕ್ಕೋತ ಅಡ್ಡ. ಇಲ್ಲಿ ಈಗ ರಾಜಕೀಯದಲ್ಲಿ ಇವೆಲ್ಲ ಇರ್ತವೆ, ಏರಿಳಿತಗಳೆಲ್ಲ ಇರ್ತವೆ ಅಲ್ವಾ ಅಶೋಕ್? ಇರಲೇಬೇಕು, ಅವು ಇರಲೇಬೇಕು. ರಾಜಕೀಯದಲ್ಲಿ ಏರಿಳಿತಗಳೆಲ್ಲ ಇರ್ತವೆ. ಈಗ ವಿಜಯೇಂದ್ರನ ಅಧ್ಯಕ್ಷರು ಮಾಡ್ಕೊಂಡಿಲ್ವ ಇವರು ಏನ್? ಅದೇ ಅವ್ರು ಹೇಳಿದ್ದು. ಈಗ ಗುಜರಾತ್ ಅಂತ ಇದ್ಕೊಳ್ಳಿ, ಈಗ ರಾಜಸ್ಥಾನ್ ತೆಗೆದ್ಕೊಳ್ಳಿ, ಎಲ್ಲ ಫಸ್ಟ್ ಟೈಮರ್ಸ್ ಆಗ್ಬಿಟ್ಟಿದ್ದಾರೆ. ಈಗ ನೀವು 7 ಟೈಮ್ ಗೆದ್ರು ನಿಮ್ನ ಇಂಗ್ಲ ಹೇಳಕ್ ಏನ್ ಮಾಡಕ್ಕಾಗಲ್ಲ. ಈಗ ನಾನು 8 ಸತಿ ಗೆದ್ದೀರಿ, ನೀವು 8 ಸತಿ ಗೆದ್ದೀರಿ, ಏನು ಮಾಡಕ್ಕಾಗಲ್ಲ. ಯಾರು ಬೇಕಾದ್ರೂ ಹಿಂದಿಯರು ಬಂದು ಕುತ್ಕೊಬಿಡು. ಅಲ್ಲ ರಾಜಕೀಯದಲ್ಲಿ ಸೀನಿಯರ್ ಜೂನಿಯರ್ ಅಂತಿಲ್ಲ. ಅಧಿಕಾರ ಸಿಕ್ಕಿದವನು ಸೀನಿಯರ್, ಸಿಕ್ಕದವನು ಜೂನಿಯರ್. ನಾನು ಕೇಳಿದ್ದಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ. ಅಧಿಕಾರ ಸಿಕ್ಕಿದವರು ಸೀನಿಯರ್, ಅಧಿಕಾರ ಸಿಕ್ಕಿದವರು ಜೂನಿಯರ್. ಅವ್ರು ಯಾವಾಗ ಸೀನಿಯರ್ ಆತಾರೆ? ಸ್ವಾಮೀಜಿ ಯಾರೋ ಹೇಳ್ಬಿಟ್ಟಿದಾರಲ್ಲ ಮುಖ್ಯಮಂತ್ರಿ ಆತಾರೆ ಅಂತ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಯಾವಾಗ 2022ರಲ್ಲಿ ಈ ಆರೋಗ್ಯ, ಶಿಕ್ಷಣ, ಆದಾಯ, ಇದ್ರ ಮೇಲೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಮಾಡ್ತಾರೆ. ಅದು 2022ರಲ್ಲಿ ಬಿಡುಗಡೆ ಆಗಿದೆ. 2022ರಲ್ಲಿ ಬಿಡುಗಡೆ ಆಗಿದೆ. ಅದರ ಪ್ರಕಾರ ಇದನ್ನು ಹೇಳ್ಬಿಡ್ತೀನಿ ನೋಡಿ. ಅದರ ಪ್ರಕಾರ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಯಾದಗಿರಿ 30ನೇ ಸ್ಥಾನ, ಕಲಬುರಗಿ 29ನೇ ಸ್ಥಾನ, ರಾಯಚೂರು 28ನೇ ಸ್ಥಾನ, ಹಾವೇರಿ 27ನೇ ಸ್ಥಾನ, ದಾವಣಗೆರೆ 26ನೇ ಸ್ಥಾನ. ಇದು ಹಳೆ ಮೈಸೂರಿನಲ್ಲಿದ್ದರೂ ಕೂಡ ಇದು 26ನೇ ಸ್ಥಾನ. ಆಮೇಲೆ ಕೊಪ್ಪಳ 25ನೇ ಸ್ಥಾನ, ಚಿತ್ರದುರ್ಗ ಇದು ಹಳೆ ಮೈಸೂರಿನಲ್ಲೇ ಇದ್ದರೂ ಕೂಡ 24ನೇ ಸ್ಥಾನ, ವಿಜಯಪುರ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದದ್ದು ಅದು 23ನೇ ಸ್ಥಾನ. ಏ ವಿಜಯಪುರ ಅಪ್ಪ ವಿಜಯ ನಿಮ್ಮ ಸಾರಿ ಬಿಜಾಪುರ, ನಾನು ವಿಜಯನಗರ ಅಂತ ಅನ್ಕೊಂಡಿದ್ದೆ. ವಿಜಯಪುರ 23ನೇ ಸ್ಥಾನ ನಿಮ್ದು. ಬೀದರ್ 22ನೇ ಸ್ಥಾನ, ಚಾಮರಾಜನಗರ 21ನೇ ಸ್ಥಾನ, ಇವು ಕಡೆಯ 10 ಸ್ಥಾನಗಳಲ್ಲಿರ್ತಕ್ಕಂತ ಜಿಲ್ಲೆಗಳು. ಅದಕ್ಕೋಸ್ಕರ ಈ ಐಪವರ್ ಕಂಟ್ರಿ ಬೇಕಾಗಿದೆ. ಇನ್ನು ತಾರತಮ್ಯ ಇದೆಯಲ್ಲ, ವರ್ಮಾನ ಇವತ್ತು 2 ಲಕ್ಷದ ಸ್ಟೇಟ್ ಆವರೇಜ್ 2,66,000 ವ್ಯಕ್ತಿ ಆದಾಯ, ಇಂಡಿವಿಜುವಲ್ ಆದಾಯ ಸರಾಸರಿ. ಕರೆಕ್ಟ್ ಆಗಿರಲಿ, 2,66,000. ಆದರೆ ಇಲ್ಲಿ ಈ ಜಿಲ್ಲೆಗಳಲ್ಲಿ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ 1,50,000 ರೂಪಾಯಿ ಅಷ್ಟು ಕಡಿಮೆ. ಆವರೇಜ್ ಈಸ್ ಅಫ್ಕೋರ್ಸ್ ಬೆಂಗಳೂರು ನಗರ ಜಾಸ್ತಿ ಇದೆ, ಬಟ್ ಆವರೇಜ್ 2,66,000. ಹೈದರಾಬಾದ್ ಕರ್ನಾಟಕದಲ್ಲಿ 1,50,007 ಎಷ್ಟಿದೆ. ಸೊ ಈ ತಾರತಮ್ಯ ಕಡಿಮೆ ಆಗಬೇಕು. ಹೋಗಲಾಡ್ಸಕ್ ಆಗದೆ ಹೋದರೂ ಕೂಡ ಕಡಿಮೆ ಮಾಡಬೇಕಲ್ಲ, ಆಗ ಮಾತ್ರ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಅಂತ ಹೇಳಕ್ಕೆ.